ಅಪ್ಪಾ, ನಾವು ಬರುವಾಗ ಎದುರುಗಡೆ ಮನೆಯವರು ಅಬ್ಸರ್ವ್ ಮಾಡ್ತಾ ಇದ್ರು. ಫಸ್ಟ್ ಆ ಮನೆಯಿಂದಾನೇ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋಣ. ಓಕೆ ಓಕೆ. ಸರಿ, ಕಣ್ ಮುಚ್ಕೋ. ನನ್ ಹೆಂಡತಿ ಇದ್ದಿದ್ರೆ. ಅರೆ ಅವನಾ ಯೋಗಿ, ಅವನಾ ಹುಕ್ ದಾಲೋನಾ, ಅವನಾ ಯೋಗಿ ಹುಕ್ ದಾಲೋನಾ ಪ್ಲೀಸ್. ನನ್ನ ಹೆಂಡತಿ ಸತ್ತಾಗ್ಲಿಂದ ಹುಕ್ ಹಾಕ್ಲೂ ಇಲ್ಲ, ತೆಗಿಲೂ ಇಲ್ಲ. ಆ ಹುಕ್ ತಲತು ಕುಚ್ಚ ಕಲತ್ ನೀ ಹೋಗ. ಅವನಾ ಯೋಗಿ ಎಲ್ಲ ಓಕೆ, ಈ ಎಲೆ ಏನು ತಿನ್ನಕ್ಕೆ? ಫ್ಲೂಟ್ ಯಾಕೆ? ಅದು ರೂಮಲ್ಲಿ ಅಂತದೇನು ನಡೆದಿಲ್ಲ ಸರ್. ಇವರು ಬ್ರಾ ಹುಕ್ ಹಾಕೊಳಕ್ಕೆ ಒತ್ತಾಡ್ತಾ ಇದ್ರು, ನಾನು ಹುಕ್ ಹಾಕಿ ಹೆಲ್ಪ್ ಮಾಡ್ತಾ ಇದ್ದೆ, ಬೇರೆ ಏನು ಇಲ್ಲ. ಮಾಮ ಇವರೇ ಪೊಲೀಸ್ ಎಸ್ ಪಿ. ಏನಾಯ್ತು ಜಯ, ಯಾಕೆ ಹೇಳ್ತಾ ಇದ್ಯಾ? ವೆಯ್ಟ್, ನಾನ್ ಹುಕ್ ಹಾಕಿರೋದು ಅವ್ರ ಹೆಂಡತಿಗಲ್ಲ, ಇವ್ರಿಗೆ. ಮತ್ ಇವ್ರು ಇವಳು ತಂಗಿ. ಇವ್ರ ತಂಗಿ? ಓ, ಏನ್ ಸರ್ ಇದು? ನಿಮ್ಮನ್ನ ತುಂಬಾ ಡಿಸೆಂಟ್ ಅಂತ ಅನ್ಕೊಂಡಿದ್ದೆ. ಸಂಸಾರಸ್ಥರು ಮನೆಗೆ ಬಂದು ಈ ರೀತಿ ಅಸಭ್ಯವಾಗಿ ನಡ್ಕೊಂಡಿದ್ರಲ್ಲ, ನಾಚಿಕೆ ಆಗ್ಬೇಕು. ಅಯ್ಯೋ ಇಲ್ಲ ಸರ್, ಯಾವುದೋ ಮಿಸ್ಸಿಂಗ್ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಕ್ಕೆ ಅಂತ ಬಂದಿದ್ದು. ಅಷ್ಟರಲ್ಲಿ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗೋಯ್ತು. ನೋಡಿ, ಶ್ರೀಕಂಠಯ್ಯ ಅಂತ ಇವರೇ ಮಿಸ್ ಆಗಿರೋದು. ಶ್ರೀಕಂಠಯ್ಯ ಎಲ್ಲಿ ತೋರಿಸಿ? ಇವನು ಚೆನ್ನಾಗಿ ಗೊತ್ತಲ್ಲ, ಯಾವತ್ತಿಂದ? ಈಗ ಒಂದು ವಾರದಿಂದ. ನೀವ್ ಯಾರಾದ್ರೂ ಇವ್ರನ್ನ ನೋಡಿದ್ರೆ ನನಗೆ ಇನ್ಫಾರ್ಮ್ ಮಾಡಿ. ಓಕೆ ಶ್ರೀಕಂಠಯ್ಯನ ಹೆಸರೆಲ್ಲೋ ಕೇಳಿದಿನಲ್ಲ. ಆ ಲಕ್ಷ್ಮಿ, ಅವತ್ ಯಾರ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ರಿ? ಅವ್ರ ಹೆಸರು ಶ್ರೀಕಂಠಯ್ಯ ತಾನೆ? ಯಾವಾಗ, ಎಲ್ಲಿ? ಟೂ ಡೇಸ್ ಬ್ಯಾಕ್ ಡೈನಿಂಗ್ ಟೇಬಲ್ ಅಲ್ಲಿ. ಅವರು ಪಕ್ಕದ ದೇವಸ್ಥಾನ ಪೂಜಾರಿ ಹೆಸರು, ಅವ್ರ ಹೆಸರು ಕೂಡ ಶ್ರೀಕಂಠಯ್ಯ ಅಂತ. ಅವರೇ ಅವರು. ಓಕೆ ಓಕೆ, ಎನಿವೇ ಯಾರಾದ್ರೂ ಎಲ್ಲಾದ್ರೂ ನೋಡಿದ್ರೆ ಪ್ಲೀಸ್ ಇನ್ಫಾರ್ಮ್. ಆಯ್ತು ಸರ್.